ಶತ್ರು ಆದ್ರೂ ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಿದ್ರೆ ಫ್ರೆಂಡ್ ಆಗಲ್ವೇನಾ? ಹಾಗೆ ನಮ್ಗೆ ಆನೆ ಮರಿ ಕೂಡ ಫ್ರೆಂಡ್ ಆಗ್ಬಿಡುತ್ತೆ. ಈ ಆನೆ ಮರಿ ಮೂಲಕ ದೊಡ್ಡ ಆನೆಗಳೆಲ್ಲ ನಮ್ ಫ್ರೆಂಡ್ಸ್ ಆಗುತ್ತೆ. ಆಮೇಲೆ ಕಾಡಲ್ಲಿರೋ ಎಲ್ಲ ಅನಿಮಲ್ಸ್ ಕೂಡ ಫ್ರೆಂಡ್ಸ್ ಆಗ್ಬಿಡುತ್ತೆ. ಪಪ್ಪಿ, ನಾನು ನೀನು ರಾಜ್ಯ ರಾಣಿಯಾಗಿ ಹ್ಯಾಪಿ ಆಗಿರ್ಬೋದು. ನಾನು ನೀನೇ ಕೂಡ ಮಂತ್ರಿ. ದಡಿಯ ಇದ್ದಿದ್ರೆ ಸೇನಾಪತಿ ಮಾಡ್ಕೊಬ್ದಾಗಿತ್ತು. ಸ್ಟಾಪ್ ಡಾಕ್, ಈಗ ಆನೆ ಮರಿನ ಮೇಲಕ್ಕೆತ್ತೋದ್ ಹೇಗೆ? ಹೌದಲ್ಲ, ಇಷ್ಟು ದೊಡ್ಡ ಆನೆ ಮರಿನ ಹೇಗ್ ಮೇಲಕ್ಕೆತ್ತೋದು? ಹೌದಲ್ಲ, ಐಡಿಯಾ ಕಾಣು. ಈ ಗುಂಡಿ ಒಳಗೆ ಎಲೆ ಮಣ್ಣು ಗಿಡ ಎಲ್ಲ ತುಂಬತಾ ತುಂಬತಾ ಆನೆ ಮರಿ ತಾನೇ ಮೇಲಕ್ ಬಂದ್ಬಿಡುತ್ತೆ. ಐಡಿಯಾ ಕಣ ಚಂದ್ರು, ಐಡಿಯಾ ಅಂದ್ರೆ ಐಡಿಯಾ. ಕಾಲಲ್ಲಿ ಏನೋ ಆಗ್ಬಿಟ್ಟಿದೆ. ಅಳ್ತಾ ಇದೆ ಕಣಿ. ಹತ್ರ ಹೋಗೋಣ, ಬನ್ನಿ ಹೋಗೋಣ. ಅಯ್ಯಯ್ಯೋ ಪಾಪ, ಕಾಲಲ್ಲಿ ಮುಳಿ ಚುಚ್ಕೊಂಡ್ಬಿಟ್ಟಿದೆ ಕಣೋ. ಹಾಗೂ ತೆಗೆಯೋದು ಸುಮ್ಮನೆ, ನಾನು ತೆಗಿತೀನಿ. ಎಷ್ಟೊತ್ತು ಮುಂದೆ ರಾಮು ಇಲ್ಲಂತಾನೆ ದೇವ್ರು ನಮ್ಗೆ ಈ ಆನೆ ಮರಿನ ಕೊಟ್ಟಿದ್ದಾನೆ. ಆ ಇವತ್ತಿಂದ ನಿನ್ನ ಹೆಸರು ರಾಮು ಅಂತ. ನಾನ್ ಚಂದ್ರು, ನಿನ್ ಮಲ್ಲು, ಅವ್ಳ ಪಪ್ಪಿ, ನಾ ಮೂರ್ ಜನ ಕೂಡ ನಿನ್ ಫ್ರೆಂಡ್. ಬಾ ರಾಮು, ನದಿಗೆ ಹೋಗಿ ಸ್ನಾನ ಮಾಡೋಣ.